ಭಾರತದಲ್ಲಿ ಮಾರಣಾಂತಿಕ ಕೊರೋನಾ ಸೋಂಕಿತರ ಸಂಖ್ಯೆ 31ಕ್ಕೆ ಏರಿಕೆ ಆಗಿದೆ. ಈ ಹಿಂದೆ ಮಲೇಷ್ಯಾ ಮತ್ತು ಥೈಲ್ಯಾಂಡ್ ಗೆ ಹೋಗಿದ್ದಂತ ದೆಹಲಿ ಮೂಲದ ವ್ಯಕ್ತಿಯಲ್ಲಿ ಕೊರೋನಾ ಸೋಂಕು ಕಂಡುಬಂದಿರುವಂತದ್ದು. ಕೊರೋನಾ ಸೋಂಕು ಪೀಡಿತ ವ್ಯಕ್ತಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇತ್ತ ಸಂಪರ್ಕಿಸಿರಬಹುದಾದ ವ್ಯಕ್ತಿಗಳ ಮೇಲೂ ಕೂಡ ತೀವ್ರ ನಿಗಾ ಇಡಲಾಗಿದೆ. ಸದ್ಯಕ್ಕೆ ಸೋಂಕಿತ ವ್ಯಕ್ತಿಯ ಆರೋಗ್ಯ ಸ್ಥಿರವಾಗಿದೆ. ಇನ್ನು ರಾಜಧಾನಿ ದೆಹಲಿ, ಕೇರಳ, ಜೈಪುರ ಮತ್ತು ಹೈದರಾಬಾದ್ನಲ್ಲೂ ಕೊರೋನಾ ಸೋಂಕಿತರು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಇನ್ನು ಪ್ರತಿನಿತ್ಯ 25,000 ಕ್ಕೂ ಅಧಿಕ ಪ್ರವಾಸಿಗರನ್ನು ಸೆಳೆಯುವಂತ ತಾಜ್ ಮಹಲ್ ವೀಕ್ಷಣೆಗೆ ತಾತ್ಕಾಲಿಕವಾಗಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರುವ ಸಾಧ್ಯತೆ ಇದೆ. ಮಾರಣಾಂತಿಕ ವೈರಸ್ಗೆ ಜಗತ್ತಿನಾದ್ಯಂತ ಸುಮಾರು 3,462 ಜನರು ಮೃತಪಟ್ಟಿದ್ದು ಸೋಂಕಿತರ ಸಂಖ್ಯೆ 1,00,000 ಗಡಿಯನ್ನು ದಾಟಿದೆ. ಇರಾನ್ನಲ್ಲಿ ಒಂದೇ ದಿನ ಕೊರೋನಾ ವೈರಸ್ಗೆ 17 ಮಂದಿ ಬಲಿಯಾಗಿದ್ದಾರೆ. ಅಮೆರಿಕಾದಲ್ಲಿ 12 ಮಂದಿ ಸೋಂಕಿಗೆ ಬಲಿಯಾಗಿದ್ದಾರೆ. ಇನ್ನು ಎಲ್ಲರಿಗೂ ಸೂಕ್ತ ಚಿಕಿತ್ಸೆ ಸಿಗ್ತಾ ಇದೆ, ಭಯ ಬೇಡ ಅಂತ ಸಚಿವ ಸದಾನಂದ ಗೌಡ ಹೇಳಿದ್ದಾರೆ. ಸಿಕ್ಕುದಿಲ್ಲ ಸಿಕ್ಕುದಿಲ್ಲ ಅಂತ ಹೇಳಿದ ಕೂಡಲೇ ಜನರಿಗೆ 2 ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಅಂತ ಹೇಳುವಂಥ ಒಂದು ಈ ಬ್ಲ್ಯಾಕ್ ಮಾರ್ಕೆಟಿಯರ್ಸ್ ಅಂದರೆ ಇದಾಗ್ತಾ ಇರುವಂಥದ್ದು. ನಾ 3 ದಿನದಿಂದ 4 ದಿನದಿಂದ ಈಚೆ ಇದ್ದಂಥ ಅದಕ್ಕೆ ಬೇಕಾಗಿ ಡಾಕ್ಟರ್ ಹರ್ಷವರ್ಧನ್ರು ರೆಗ್ಯುಲರ್ ಇದರ ಬಗ್ಗೆ ಮಾಹಿತಿ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಮಾರ್ಕೆಟಿಯರ್ಸ್ನ ತಡೆಯುವಂಥ ಕೆಲಸ ಕಾರ್ಯಗಳು ಕೂಡ ಬೇರೆ ಬೇರೆ ಕಡೆಯಿಂದ ಆಗ್ತಾ ಇದೆ. ಒಂದ್ ಕಡೆ ಕೊರೋನಾ ಮಹಾಮಾರಿ ಸಾವಿರಾರು ಮಂದಿಯನ್ನ ಬಲಿ ಪಡಿತಾ ಇದ್ರೆ, ಕೊಪ್ಪಳದಲ್ಲೂ ವೈರಸ್ ಭೀತಿ ಎದುರಾಗಿದೆ. ಕೊಪ್ಪಳದ ಗಂಗಾವತಿಯ ಲಿಟಲ್ ಹಾರ್ಟ್ ಸ್ಕೂಲ್ನಲ್ಲಿ ಮಕ್ಕಳೆಲ್ಲರೂ ಕೂಡ ಮಾಸ್ಕ್ ಅನ್ನು ಧರಿಸಿ ಪಾಠವನ್ನ ಕೇಳ್ತಿದ್ದಾರೆ. ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವಂತಹ ಸಲುವಾಗಿ ಶಾಲೆಯಲ್ಲಿ ಮಕ್ಕಳೆಲ್ಲರೂ ಸಾಮೂಹಿಕವಾಗಿ ಮಾಸ್ಕ್ ಅನ್ನು ಧರಿಸಿ ಶಾಲೆಗೆ ಬರ್ತಿದ್ದಾರೆ. ಮತ್ತೊಂದೆಡೆ ಬೇಡಿಕೆ ಹೆಚ್ಚಿರೋದ್ರಿಂದ ಮೆಡಿಕಲ್ ಶಾಪ್ಗಳಲ್ಲಿ ಮಾಸ್ಕ್ಗಳು ಖಾಲಿಯಾಗಿದ್ದು ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ ಅದೆಷ್ಟು ಕೊಳಕು ಪ್ರದೇಶ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಇಲ್ಲಿಗೆ ಯಾವ್ದಾದ್ರೂ ವೈರಸ್ ಬಂದ್ರೆ ಅದೇ ಇಲ್ಲಿನ ವಾಸನೆ, ಕೊಳಕಿಗೆ ಸತ್ತು ನಾಶವಾಗಬೇಕು, ಹಾಗೆ ಗಬ್ಬು ನಾರುತ್ತೆ ನಮ್ಮ ಕೆಆರ್ ಮಾರ್ಕೆಟ್ಟು. ಆದರೆ ಕೊರೋನಾ ವೈರಸ್ ಭಯ ಮಾರ್ಕೆಟ್ಗೂ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂದರೆ, ಇಲ್ಲಿನ ವ್ಯಾಪಾರಿಗಳು, ಗ್ರಾಹಕರು ಎಲ್ಲರೂ ಕೂಡ ತರಹೇವಾರಿ ಮಾಸ್ಕ್ಗಳನ್ನು ಹಾಕ್ಕೊಂಡು ಓಡಾಡ್ತಿದ್ದಾರೆ. ಎಲ್ಲ ಕಡೆ ಹೂ, ಹಣ್ಣು, ತರಕಾರಿಗಳ ಮಾರಾಟದ ಭರಾಟೆ ಜೋರು. ಜನ ಚೌಕಾಸಿ ಮಾಡೋದ್ರಲ್ಲಿ, ವಸ್ತುಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ. ಆದ್ರೆ ಜನರೆಲ್ಲ ಮಾಸ್ಕ್ ಒಳಗಿಂದಲೇ ಚೌಕಾಸಿ ಮುಂದುವರೆಸಿದ್ದಾರೆ. ಎಲ್ಲಾ ಕೊರೋನಾ ಮಹಿಮೆ. ಸಾಮಾನ್ಯವಾಗಿ ಧೂಳಿಂದ ಬಚಾವಾಗೋಕೆ ಬಳಸೋ ಮಾಸ್ಕ್ನಿಂದ ಹಿಡಿದು ದುಬಾರಿ N95 ಮಾಸ್ಕ್ ವರೆಗೆ ಬಗೆ ಬಗೆಯ ಮಾಸ್ಕ್ಗಳನ್ನ ತೊಟ್ಟ ಜನ ಮಾರ್ಕೆಟ್ ತುಂಬೆಲ್ಲ ಓಡಾಡ್ತಾ ಇದ್ದಾರೆ. ಗ್ರಾಹಕರು, ವ್ಯಾಪಾರಿಗಳು ಎಲ್ಲರೂ ಮಾಸ್ಕ್ ಧರಿಸ್ತಾ ಇದ್ದಾರೆ. ಇಷ್ಟು ವರ್ಷಗಳವರೆಗೆ ಇಲ್ಲಿನ ಗಬ್ಬು ವಾಸನೆಗೆ, ಕಸದ ರಾಶಿ, ಕೊಳಕು ವಾತಾವರಣ, ಇದ್ಯಾವುದಕ್ಕೂ ಮಾಸ್ಕ್ ಧರಿಸದ ಜನ ಈಗ ಕೊರೋನಾ ಭಯಕ್ಕೆ ದಿಢೀರಂತ ಬದಲಾಗ್ಬಿಟ್ಟಿದ್ದಾರೆ. ಕೆಲವರಂತೂ ಎರಡೆರಡು ಬಗೆಯ ಮಾಸ್ಕ್ ಧರಿಸೋದು ಮಾತ್ರ ಅಲ್ಲ, ಹಣ ತೆಗೆದುಕೊಳ್ಳುವಾಗ್ಲೂ ಕೊಡುವಾಗ್ಲೂ ಕೈ ಸೋಕಿದ್ರೆ ಎಲ್ಲಿ ಇನ್ನೊಬ್ಬರ ಸೋಂಕು ತಮಗೆ ಬಂದ್ಬಿಡುತ್ತೋ ಅಂತ ಕೈಗೆ ಗ್ಲೌಸ್ ಕೂಡ ಹಾಕೊಂಡು ವ್ಯಾಪಾರ ಮಾಡುವಷ್ಟರ ಮಟ್ಟಿಗೆ ಕೊರೋನಾ ಭಯ ಮಾರ್ಕೆಟ್ ನಲ್ಲಿ ಆವರಿಸಿಕೊಂಡ್ಬಿಟ್ಟಿದೆ. ಇಲ್ಲ, ಎರಡನೇ ಉಳ್ಗಡೆ ಕ್ಯಾಟ್ರಿ ಐಟಮು, ಅದಕ್ಕೋಸ್ಕರ ಬೇಡ ಲೋಕಲ್ ಐಟಮ್ ಆಗ್ತೇವೆ, ಬೇರೇನಿಲ್ಲ. ಬ್ಲೌಸ್ ಅದೇ ವೈರಸ್ ಬರ್ತಾ ಇದ್ದೆ, ಚೈನಾದು, ಚೈನಾ ವೈರಸ್ ಬರ್ತಾ ಇದ್ದು ಹಾಕ್ಕೊಟ್ಟಿದ್ದೀನಿ. ವ್ಯಾಪಾರ ನಲ್ಲಿದ್ದೆ ಹಾಕ್ಕೊಟ್ಟಿದ್ರೆ ವ್ಯಾಪಾರ ನಲ್ಲಿದ್ದೆ. ಸ್ವಲ್ಪ ಪಬ್ಲಿಕ್ ಭಯ ಬೀಳ್ತಾ ಇದ್ದಾರೆ. ರೂಪಾಯಲ್ಲಿ 5% ಹಾಕ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ. ಹೆಚ್ಚು ಜನ ಇರೋ ಕಡೆ ಕೊರೋನಾ ಸೋಂಕು ಬಹುಬೇಗ ಹರಡುತ್ತೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತು. ಹಾಗಾಗಿ ಯಾರಾದ್ರೂ ಸೋಂಕಿತರು ಮಾರ್ಕೆಟ್ಗೆ ಬಂದಿದ್ರೆ ನಾವಾದ್ರೂ ಬಚಾವ್ ಆಗೋಣ ಅನ್ನೋದು ಇವರೆಲ್ಲರ ನಂಬಿಕೆ. ಮಾಸ್ಕ್ ಧರಿಸೋದ್ರಿಂದ ಸದ್ಯಕ್ಕಂತೂ ಬೆಂಗಳೂರಲ್ಲಿ ಇರದ ಕೊರೋನಾದಿಂದ ಬಚಾವ್ ಆಗೋಕ್ಕಿಂತ ಹೆಚ್ಚಾಗಿ ಮಾರ್ಕೆಟ್ ನಲ್ಲಿರೋ ಧೂಳು, ಮಾಲಿನ್ಯದಿಂದ ಬಚಾವ್ ಆಗ್ತಾರೆ. ಆ ಮೂಲಕ ಒಳ್ಳೆ ಆರೋಗ್ಯ ಪಡ್ಕೊಳ್ತಾರೆ ಅನ್ನೋದಂತೂ ಸತ್ಯ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ.
ಯೆಸ್ ಬ್ಯಾಂಕ್ ಸೂಪರ್ ಸೀಡ್ ನಿಂದ ಗ್ರಾಹಕರು ಆತಂಕಕ್ಕೀಡಾಗಿದ್ದಾರೆ. ಯೆಸ್ ಬ್ಯಾಂಕ್ ಅಕೌಂಟ್ ನಲ್ಲಿದ್ದಂತ ತಮ್ಮ ಹಣವನ್ನು ವಾಪಸ್ ಪಡೆಯಲಿಕ್ಕೆ ಬ್ಯಾಂಕ್ ಎಟಿಎಂ ಗಳ ಮುಂದೆ ಗ್ರಾಹಕರು ಕ್ಯೂ ನಿಂತು ಪರದಾಡುತ್ತಿದ್ದಾರೆ. ಎಟಿಎಂ ಗಳಲ್ಲಿ ಹಣ ಡ್ರಾ ಮಾಡಲಾಗದೆ ಟೆನ್ಷನ್ ನಲ್ಲಿ ಮುಳುಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಏಪ್ರಿಲ್ 3 ರವರೆಗೆ ಕೇವಲ 50,000 ರೂಪಾಯಿ ಡ್ರಾ ಮಾಡಿಕೊಳ್ಳಲು ಅವಕಾಶವನ್ನ ಮಾಡಿಕೊಡಲಾಗಿದೆ. ಬ್ಯಾಂಕ್ ನಿಂದ ನೇರವಾಗಿ ಡ್ರಾ ಮಾಡಬಹುದು. ಸಾಲ ಇದ್ರೆ ದುಡ್ಡು ತೆಗೆಯೋಕೆ ಆಗಲ್ಲ. ಬೇರೆ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್‌ಫರ್ ಆಗಲ್ಲ. ನಿನ್ನೆವರೆಗಿನ ಚೆಕ್ ಡಿಡಿ ಮಾತ್ರ ಪಾಸ್ ಆಗುತ್ತೆ. ಹೊಸದಾಗಿ ಚೆಕ್ ಬುಕ್ ಕೊಡೋದು ಅನುಮಾನವಾಗಿದೆ. ವೈದ್ಯಕೀಯ ಚಿಕಿತ್ಸೆಗೆ ಹೆಚ್ಚಿನ ಹಣ ಡ್ರಾ ಮಾಡುವ ಆಯ್ಕೆ ಇದೆ. ಮದುವೆ ಶಿಕ್ಷಣಕ್ಕೆ ಹೆಚ್ಚಿನ ಹಣವನ್ನ ಡ್ರಾ ಮಾಡಬಹುದು. ತುರ್ತು ಕೆಲಸಗಳಿಗೆ 5 ಲಕ್ಷ ರೂಪಾಯಿವರೆಗೆ ಹಣವನ್ನ ತೆಗೆಯಬಹುದಾಗಿದೆ. ಇನ್ನು ಈ ಬಗ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಗ್ರಾಹಕರಿಗೆ ಅಭಯವನ್ನ ನೀಡಿದ್ದಾರೆ. ಯೆಸ್ ಬ್ಯಾಂಕ್ ಗ್ರಾಹಕರೇ ಭಯ ಆತಂಕ ಬೇಡ, ನಿಮ್ಮ ಹಣ ಸುಭದ್ರವಾಗಿದೆ, ಸಮಸ್ಯೆಯನ್ನ ಬಗೆಹರಿಸ್ತೀವಿ, ಸದ್ಯಕ್ಕೆ ಹಣ ಹಾಕೋದು ತೆಗೆಯೋದು ಕಷ್ಟ ಅಷ್ಟೇ ಅಂತ ತಿಳಿಸಿದ್ದಾರೆ. 30 ದಿನಗಳ ಒಳಗೆ ಎಲ್ಲಾ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಭರವಸೆಯನ್ನ ನೀಡಿದ್ದಾರೆ. ಐ ವಾಂಟ್ ಟು ಆಲ್ಸೋ ಅಶ್ಯೂರ್ ಎವ್ರಿ ಡೆಪಾಸಿಟರ್ ದಟ್ ದೇರ್ ಮನಿ ಶಾಲ್ ಬಿ ಸೇಫ್. ದೇರ್ ಮನೀಸ್ ಆರ್ ಸೇಫ್. ಐ ವಾಂಟ್ ಟು ಅಶ್ಯೂರ್ ಎವ್ರಿ ಡೆಪಾಸಿಟರ್. ಐ ಆಮ್ ಕಾನ್ಸ್ಟೆಂಟ್ಲಿ ಇನ್ ಟಚ್ ವಿತ್ ರಿಸರ್ವ್ ಬ್ಯಾಂಕ್ ಅಂಡ್ ದ ಸ್ಟೆಪ್ಸ್ ದಟ್ ಆರ್ ಟೇಕನ್ ಆರ್ ಟೇಕನ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಡೆಪಾಸಿಟರ್ಸ್, ದ ಬ್ಯಾಂಕ್ ಆ್ಯಂಡ್ ದ ಎಕಾನಮಿ. ವಿ ಆರ್ ಫುಲ್ಲಿ ಸೀಸ್ಡ್ ಆಫ್ ದ ಡೆವಲಪ್ಮೆಂಟ್ಸ್. ಸೊ ಐ ರಿಪೀಟ್, ದ ಡೆಪಾಸಿಟರ್ಸ್ ಕ್ಯಾನ್ ಬಿ ಅಶ್ಯೂರ್ಡ್ ದಟ್ ದೇರ್ ಮನಿ ಇಸ್ ಸೇಫ್. ರಿಸರ್ವ್ ಬ್ಯಾಂಕ್ ಹ್ಯಾಸ್ ಗಾನ್ ಥ್ರೂ ದ ಪ್ರೋಸೆಸ್ ಓವರ್ ಆ್ಯಂಡ್ ಓವರ್ ಅಗೇನ್ ಟು ಫೈಂಡ್ ಔಟ್ ಅ ಅಮಿಕಬಲ್ ರೆಸೊಲ್ಯೂಷನ್ ಆ್ಯಂಡ್ ದಟ್ ಹ್ಯಾಸ್ ಬೀನ್ ಓವರ್ ಲಾಸ್ಟ್ ಕಪಲ್ ಆಫ್ ಮಂತ್ಸ್. ಸೊ ಇಟ್ಸ್ ನಾಟ್ ಆಸ್ ಇಫ್ ದೇ ಹ್ಯಾವ್ ಕಮ್ ಇನ್ ಸಡನ್ಲಿ. ನೌ ವಿ ಹ್ಯಾವ್ ಬೀನ್ ಮಾನಿಟರಿಂಗ್ ದ ಸಿಚುವೇಶನ್. ಸೊ ನೌ ದಟ್ ದ ರಿಸರ್ವ್ ಬ್ಯಾಂಕ್ ಹ್ಯಾಸ್ ಕಮ್ ಅಪ್ ವಿತ್ ಅ ಪ್ಲಾನ್, ಅಪಾಯಿಂಟೆಡ್ ಸಂಬಡಿ ಹೂಸ್ ಫ್ರಮ್ SBI ಅರ್ಲಿಯರ್ ಐ ಥಿಂಕ್ ಫಾರ್ಮರ್ CFO. ಇನ್ನು ಯೆಸ್ ಬ್ಯಾಂಕ್ ಸಂಸ್ಥಾಪಕ ರಾಣಾ ಕಪೂರ್ಗೆ ಇಡಿ ಶಾಕ್ ಕೊಟ್ಟಿದೆ. ಮನಿ ಲ್ಯಾಂಡರಿಂಗ್ ಪ್ರಕರಣದಲ್ಲಿ ಮುಂಬೈನ ವರ್ಲಿಯಲ್ಲಿರುವಂತಹ ಮನೆ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ನಷ್ಟದಲ್ಲಿರುವಂತಹ ದಿವಾನ್ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಜೊತೆ ಯೆಸ್ ಬ್ಯಾಂಕ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ರಾಣಾ ಕಪೂರ್ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಅಕ್ರಮ ಹಣ ವಹಿವಾಟು ತಡೆ ಕಾಯ್ದೆ ಅಡಿಯಲ್ಲಿ ಕಪೂರ್ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿದೆ. ರಾಣಾ ಕಪೂರ್ ಅವರು ದೇಶವನ್ನ ತೊರೆಯದಂತೆ ತಡೆಯಲಿಕ್ಕೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಇನ್ನು ಯೆಸ್ ಬ್ಯಾಂಕ್ನಲ್ಲಿ ಹಣಕಾಸು ಬಿಕ್ಕಟ್ಟಿನಲ್ಲಿದ್ದರೆ TTD ಮಾತ್ರ ಆ ಬಿಕ್ಕಟ್ಟಿನಿಂದ ಪಾರಾಗಿದೆ. ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿ ಬರೋಬ್ಬರಿ 1,300 ಕೋಟಿ ರೂಪಾಯಿಯನ್ನು ಯೆಸ್ ಬ್ಯಾಂಕ್ನಲ್ಲಿ ಠೇವಣಿಯನ್ನು ಇಟ್ಟಿತ್ತು. ಆದರೆ ಅದನ್ನೆಲ್ಲ ಕೆಲ ತಿಂಗಳ ಮುಂಚೆ ಅಷ್ಟೇ TTD ವಿಡ್ರಾವನ್ನು ಮಾಡಿದೆ. ಅದು ಕೂಡ ಬ್ಯಾಂಕ್ನಲ್ಲಿ ಆಗುತ್ತಿದ್ದಂಥ ಬಿಕ್ಕಟ್ಟಿನ ಬಗ್ಗೆ ಮೊದಲೇ ತಿಳಿದುಕೊಂಡು TTD ಮುಂದಾಲೋಚನೆಯನ್ನು ಮಾಡಿ ಈ ನಿರ್ಧಾರವನ್ನು ತೆಗೆದುಕೊಂಡಿತ್ತಂತೆ. TTD ಒಟ್ಟಾರೆ ನಿಧಿಯನ್ನು 4 ಖಾಸಗಿ ಬ್ಯಾಂಕ್ಗಳಲ್ಲಿ ಇಡಲಾಗಿತ್ತು. YV ಸುಬ್ಬಾರೆಡ್ಡಿ TTD ಟ್ರಸ್ಟ್ ಬೋರ್ಡ್ನ ಅಧ್ಯಕ್ಷರಾಗಿ ನೇಮಕವಾದ ಕೂಡಲೇ ನಿಧಿ ಇಟ್ಟಿದ್ದಂಥ 4 ಬ್ಯಾಂಕ್ಗಳ ಮಾಹಿತಿ ಪಡೆದಿದ್ದಾರೆ. ನಂತರ ಆಯಾ ಬ್ಯಾಂಕ್ಗಳ ಆರ್ಥಿಕ ವಹಿವಾಟು ಹಾಗೂ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು. ಹೀಗಾಗಿ ಆರ್ಥಿಕ ಬಿಕ್ಕಟ್ಟಿನಿಂದ TTD ಪಾರಾಗಿದೆ. ಮತ್ತೊಂದೆಡೆ ಒಡಿಶಾದ ಪುರಿ ಜಗನ್ನಾಥನ 545 ಕೋಟಿ ರೂಪಾಯಿ ಠೇವಣಿ ಹಣ ಯೆಸ್ ಬ್ಯಾಂಕ್ನಲ್ಲಿ ಫ್ರೀಸ್ ಆಗಿದೆ. ತುಮಕೂರಲ್ಲಿ 4 ಕೊಂದು ಹಾಕಿರುವಂತಹ ಚಿರತೆಗೆ ಕಂಡಲ್ಲಿ ಗುಂಡಿಕ್ಲಿಕ್ಕೆ ಕೊನೆಗೂ ಆದೇಶವಾಗಿದೆ. ಬೆಂಗಳೂರಿನ ಪ್ರಧಾನ ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿ ಇಲಾಖೆಯಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ಕಳೆದ 6 3 ಬಲಿ ತೆಗೆದುಕೊಂಡಿದ್ದಂಥ ಚಿರತೆ ಪುನಃ ಫೆಬ್ರವರಿ 28 ಬೈಚೇನಹಳ್ಳಿಯ ಚಂದನ ಎಂಬ 3 ವರ್ಷದ ಬಾಲಕಿಯನ್ನು ಬಲಿ ಪಡೆದಿತ್ತು. ಆದರೂ ಕೂಡ ಚಿರತೆಯನ್ನು ಜೀವಂತವಾಗಿ ಸೆರೆ ಹಿಡಿಯಲಿಕ್ಕೆ ಆಗಿರಲಿಲ್ಲ. ಇದರಿಂದ ಆಕ್ರೋಶಗೊಂಡಂಥ ಸ್ಥಳೀಯರು ಚಿರತೆ ಶೂಟೌಟ್ ಮಾಡಲಿಕ್ಕೆ ಒತ್ತಾಯಿಸಿದರು. ಕಳೆದ 5-6 ದಿನಗಳಿಂದ ಚಿರತೆಯನ್ನು ಸೆರೆ ಹಿಡಿಯಲಿಕ್ಕೆ ಬೋನಿಟ್ಟು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು. ಆದರೂ ಕೂಡ ಮಗುವನ್ನು ಬಲಿ ಪಡೆದಿದ್ದಂಥ ಚಿರತೆ ಸೆರೆಯಾಗಿದೆ. ಹಾಗಾಗಿ ಅನಿವಾರ್ಯವಾಗಿ ಕಂಡಲ್ಲಿ ಗುಂಡಿಕ್ಲಿಕ್ಕೆ ಅರಣ್ಯ ಇಲಾಖೆ ಅನುಮತಿಯನ್ನು ನೀಡಿದೆ. ಮಂಡ್ಯದ ಪ್ರಭಾವಿ ರಾಜಕಾರಣಿ ಅಂಬರೀಶ್ ಅವರ ಪರಮಾಪ್ತ ಅಮರಾವತಿ ಚಂದ್ರಶೇಖರ್ ಸಹೋದರರ ಭೂ ಅಕ್ರಮದ ಬಗ್ಗೆ ನಿಮ್ಮ News 18 ಕನ್ನಡ ನಿರಂತರ ಸರಣಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರಿಂದ ಹೆಚ್ಚಿನ ಅಧಿಕಾರಿಗಳು ಅಮರಾವತಿ ಅಕ್ರಮ ಸಾಮ್ರಾಜ್ಯದ ಸರ್ವೆ ಕಾರ್ಯವನ್ನು ಆರಂಭಿಸಿದ್ದಾರೆ. ಸರ್ವೆ ಆರಂಭಕ್ಕೂ ಮುನ್ನ ತಾವೇ ಒತ್ತುವರಿ ತೆರವನ್ನು ಮಾಡಿದ್ದಾರೆ.
ದಿವಂಗತ ಅಮರೀಶ್ ಅವರ ಮಾಜಿ ಆಪ್ತ ಮಂಡ್ಯದ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಅಮರಾವತಿ ಚಂದ್ರಶೇಖರ್ ಸಹೋದರರ ವಿರುದ್ಧ ನಾಲೆ ಕಟ್ಟೆಗಳನ್ನು ಮುಚ್ಚಿ ಅಕ್ರಮವಾಗಿ ಭೂ ಕಬಳಿಕೆ ಮಾಡಿರೋ ಆರೋಪ ಕೇಳಬಂದಿತ್ತು ಮಂಡ್ಯ ತಾಲೂಕಿನ ಉಮ್ಮಡಹಳ್ಳಿಯ ಸರ್ವೆ ನಂಬರ್ 129 130 ಸೇರಿದಂತೆ ಗುತ್ತಲು ಬುದನೂರು ಗ್ರಾಮಗಳ ವ್ಯಾಪ್ತಿಯಲ್ಲಿ ನಾಲೆ ಕಟ್ಟೆ ಜಾಗಗಳನ್ನು ಮುಚ್ಚಿ ಅತಿಕ್ರಮಿಸಿದ್ದಾರೆ ಅಂತ ಆರೋಪಿಸಿ ಆರ್ಟಿಐ ಕಾರ್ಯಕರ್ತ ಕೆಆರ್ ರವೀಂದ್ರ ದಾಖಲೆ ಸಹಿತ ದೂರು ನೀಡಿದರು ಈ ಬಗ್ಗೆ ನ್ಯೂಸ್ 18 ಕನ್ನಡ ಕೂಡ ನಿರಂತರವಾಗಿ ವರದಿ ಪ್ರಸಾರ ಮಾಡಿತು ಇದರಿಂದ ಎಚ್ಚೆತ್ತ ನೀರಾವರಿ ಇಲಾಖೆಯ ಅಧಿಕಾರಿಗಳು ಅಮರಾವತಿ ಸಹೋದರರಿಗೆ ನೋಟಿಸ್ ಕೊಟ್ಟಿತ್ತು ಅಲ್ಲದೆ ನಾಲೆ ಜಾಗ ಮುಚ್ಚಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಶೀಘ್ರ ನಿಮ್ಮ ಜಾಗದ ಸರ್ವೆ ನಡೆಸಿ ಅಕ್ರಮವಾಗಿ ಒತ್ತುವರಿಯಾಗಿರುವ ನಾಲೆ ಜಾಗ ತೆರವು ಮಾಡುವಂತೆ ಸೂಚಿಸಿದರು ಇದರ ಜೊತೆಗೆ ಮಂಡ್ಯ ತಹಶೀಲ್ದಾರ್ಗೆ ಮತ್ತೊಂದು ಪತ್ರ ಬರೆದು ಶೀಘ್ರ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡುವಂತೆ ಮನವಿ ಮಾಡಿದರು ಈ ಎಲ್ಲದರ ಫಲವಾಗಿ ಭೂ ದಾಖಲೆಗಳ ಇಲಾಖೆಯ ಭೂಮಾಪಕರು ನೀರಾವರಿ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳ ಜೊತೆಗೂಡಿ ಸರ್ವೆ ಕಾರ್ಯ ಆರಂಭಿಸಿದ್ದಾರೆ ನಮ್ಮ ಕಣ್ಣಂತೆ ಸರ್ವೆ ಮಾಡ್ತಾ ಇದ್ದೇವೆ ಎನ್ಕ್ರೋಚ್ಮೆಂಟ್ ಆಗಿತ್ತು ಅಂದ್ರೆ ಆ ನಿಯಮಾನುಸಾರ ನಮ್ಮ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಕಾಯ್ದೆ ಕರ್ನಾಟಕ ಲ್ಯಾಂಡ್ ಗ್ರ್ಯಾಬ್ ಆಕ್ಟ್ ಏನಿದೆ ಅದರಂತೆ ನಾವು ಕ್ರಮ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ತೆ ನಮ್ಮ ಸರ್ವೆ ಮಾಡಿ ತಹಶೀಲ್ದಾರ್ ಮತ್ತು ಕಾವೇರಿ ನೀರಾವರಿ ನಿಗಮದವರು ಪ್ರಮುಖವಾಗಿ ಚಾನಲ್ ಹೋಗ್ತಾ ಇದೆ ಸೊ ಆ ಚಾನಲ್ನವರು ತಮ್ಮ ಆಸ್ತಿಯನ್ನು ಅಡ್ವೈಸ್ ಮಾಡ್ಕೊಳ್ಬೇಕಾಗಿರುತ್ತೆ ಇಲ್ಲಾಂದ್ರೆ ನಾವು FIR ಮಾಡೋದಕ್ಕೂ ಕೂಡ ಮುಂದೆ ಆಲೋಚನೆ ಮಾಡಬೇಕಾಗುತ್ತೆ ಅಧಿಕಾರಿಗಳ ಕಾರ್ಯವನ್ನು ದೂರುದಾರ ಕೆಆರ್ ರವೀಂದ್ರ ಸ್ವಾಗತಿಸಿದ್ದಾರೆ ಅಮರೇಶ್ ಆಪ್ತರಾಗಿದ್ದಂತ ಅಮರಾವತಿ ಚಂದ್ರಶೇಖರ್ ಮತ್ತು ಅವರ ಕುಟುಂಬದವರು ಮಂಡ್ಯ ತಾಲೂಕಿನ ಉಮ್ಮಡಳ್ಳಿ ಗ್ರಾಮದ ಸರ್ವೆ ನಂಬರ್ 129 ಮತ್ತು 130ರಲ್ಲಿ 2 ಎಕರೆ ಕುಂಟೆ ನಾಲಾ ಜಾಗವನ್ನು ನಿಷ್ಪಕ್ಷವಾಗಿ ವರದಿಯನ್ನು ಕೊಡುವುದರ ಮುಖಾಂತರ ಯಾವುದೇ ರೀತಿ ರಾಜಕೀಯ ಪ್ರಭಾವಕ್ಕೆ ಅಡದ ಅಂಶಕ್ಕೆ ಒಳಗಾಗಬಾರ್ದು ಅಂತೇಳಿ ಈ ಮೂಲಕ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೇನೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಅಮರಾವತಿ ಸಹೋದರರಿಗೆ ತಪ್ಪಿನ ಅರಿವಾದಂತಿದೆ ನಾಲೆ ಮುಚ್ಚಿರುವ ಸಂಬಂಧ ಸರ್ವೆ ಆರಂಭಕ್ಕೂ ಮುನ್ನವೇ ಸ್ವತಃ ತಾವೇ ರಾಷ್ಟೀಯ ಹೆದ್ದಾರಿ ಒತ್ತುವರಿಯನ್ನ ತೆರವುಗೊಳಿಸಿದ್ದಾರೆ ನಿರ್ಮಾಣ ಹಂತದ ಹೋಟೆಲ್ ಮುಂದೆ ಹಾಕಿದ್ದ ತಡೆಗೋಡೆಯನ್ನ ಕೆಡವಿದ್ದಾರೆ ಈ ನಡುವೆಯೇ ಇದೇ 15ರಂದು ಐಷಾರಾಮಿ ಹೋಟೆಲ್ ಉದ್ಘಾಟಿಸಲು ಸಜ್ಜಾಗಿರೋ ಅಮರಾವತಿ ಸಹೋದರರಿಗೆ ತಮ್ಮ ಸಾಮ್ರಾಜ್ಯ ಎಲ್ಲಿ ಪತನವಾಗುತ್ತೋ ಅನ್ನೋ ಆತಂಕ ಶುರುವಾಗಿದೆ ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾ ನ್ಯೂಸ್ 18 ಕನ್ನಡ ಮಂಡ್ಯ ಕಚೇರಿಯ ಸಮಯದಲ್ಲಿ ಎಲ್ಲೋ ಕುಳಿತು ಕೆಲಸ ಮಾಡುವಂತ ಪಿಡಿಒಗಳೇ ಹುಷಾರ್ ಇನ್ ಮುಂದೆ ನಿಮ್ಮ ಆಟ ನಡೆಯಲ್ಲ ಯಾಕೆಂದ್ರೆ ಆಡಳಿತದಲ್ಲಿ ಸುಧಾರಣೆಯನ್ನ ಮಾಡಲಿಕ್ಕೆ ಸಿಇಒ ಒಬ್ರು ಹೊಸ ಐಡಿಯಾವನ್ನ ಮಾಡಿ ಕಳ್ಳಾಟವನ್ನ ಆಡೋರಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಈ ಸೆಲ್ಫಿ ಫೋಟೋ ಪೋಸ್ ಕೊಡೋಕಲ್ಲ ಇದು ಹಾವೇರಿ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಬಂದಿರೋ ಆದೇಶ 4 ತಿಂಗಳ ಹಿಂದೆ ಜಿಲ್ಲೆಗೆ ಬಂದ ಜಿಲ್ಲಾ ಪಂಚಾಯತ್ ಸಿಇಒ ರಮೇಶ್ ದೇಸಾಯಿ ಗ್ರಾಮ ಪಂಚಾಯತ್ ಪಿಡಿಒಗಳು ಸಾರ್ವಜನಿಕರಿಗೆ ಕಚೇರಿಯಲ್ಲಿ ಸಿಕ್ತಿಲ್ಲ ಎಂಬ ದೂರಿಗೆ ಕಂಡುಕೊಂಡಿರೋ ಪರಿಹಾರ ಸೆಲ್ಫಿ ವಿತ್ ಪಿಡಿಒ ಎಂಬ ಆಪ್ ತೆರೆದು ಎಲ್ಲ ಪಿಡಿಒಗಳಿಗೆ ಎಲ್ಲಿ ಕಾರ್ಯನಿರ್ವಹಿಸುತ್ತಾರೋ ಅಲ್ಲಿಂದಲೇ ಸೆಲ್ಫಿ ತೆಗೆದು ಕಳಿಸಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ವಹಿಸಿಕೊಂಡಾಗ ಬಹಳಷ್ಟು ಗ್ರಾಮೀಣ ಪ್ರದೇಶದಿಂದ ನಮಗೆ ದೂರುಗಳು ಬರ್ತಾ ಇತ್ತು ಯಾವ ಪಂಚಾಯತಿಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಕಚೇರಿಯಲ್ಲಿ ಫೋಟೋಗಳನ್ನು ಹೊಡಿಸಿ ನಮ್ಮ ಗ್ರೂಪ್ಗೆ ಹಾಕಬೇಕು ಅವರು ಯಾವ ಪ್ರದೇಶದಲ್ಲಿದ್ದಾರೆ ಮತ್ತು ಯಾವ ನಗರದಲ್ಲಿ ಯಾವ ಗ್ರಾಮದಲ್ಲಿ ಇದ್ದಾರೆ ಅನ್ನೋ ವಿಳಾಸದೊಂದಿಗೆ ಆ ಫೋಟೋದಲ್ಲಿ ಮೂಡ್ಬಿಟ್ಟು ನಮ್ಗೆ ಗೊತ್ತಾಗ್ತದೆ ಫೀಲ್ಡ್ ವಿಸಿಟ್ ಮಾಡಿದಂಗೆ ಕೆಲವೊಂದು ವರದಿಗಳು ಬಂದಿದ್ದು ನಮ್ಮ ಗಮನಕ್ಕೆ ಬಂದಿತ್ತು ಈ ಇದನ್ನು ನಾವು ಅನುಷ್ಠಾನ ಮಾಡಿದ ನಂತರ ಗ್ರಾಮೀಣ ಪ್ರದೇಶದಿಂದ ನಮಗೇನು ಫೋನ್ ಕರೆಗಳು ಬರ್ತಿತ್ತು ಅದು ಬಹಳಷ್ಟು ಕಡಿಮೆಯಾಗಿ ಈಗ ನಮ್ಮೆಲ್ಲ ಅಧಿಕಾರಿಗಳು ಗ್ರಾಮೀಣ ಪ್ರದೇಶದಲ್ಲಿ ಇದ್ಕೊಂಡು ಕೆಲಸವಂತ ನಿರ್ವಹಿಸುವಂತಹ ಒಂದು ಪರಿಸ್ಥಿತಿ ಉಂಟಾಗಿರೋದು ನಮ್ಮ ಆಡಳಿತಾತ್ಮಕ ಪಿಡಿಒಗಳು ಪ್ರತಿ ಸೆಲ್ಫಿ ಫೋಟೋ ಕಳಿಸುವಾಗ ಅವರಿದ್ದ ಸ್ಥಳ ಸಮಯ ಎಲ್ಲವೂ ಆಪ್ನಲ್ಲಿ ನಮೂದಾಗುತ್ತೆ ಇದರಿಂದ ಸುಳ್ಳು ಹೇಳೋಕೆ ಆಗಲ್ಲ ಪಿಡಿಒಗಳ ಕಾರ್ಯವೈಖರಿನೂ ಗೊತ್ತಾಗುತ್ತೆ ಈ ಅಟೆಂಡೆನ್ಸ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೂ ನಾವು ಫೀಲ್ಡ್ ಒಳಗೆ ಎಲ್ಲೇ ಇದ್ರು ಸಹ ಸೆಲ್ಫಿ ವಿತ್ ಪಿಡಿಒ ಅಂತ ಒಂದು ಆ್ಯಪ್ ಇದೆ ಅದೇ ಆ್ಯಪ್ ಇಂದ ನಾವು ಏನ್ ಮಾಡ್ತೀವಿ ನಾವು ಎಷ್ಟು ಎಲ್ಲಿ ಫೀಲ್ಡ್ ಹೋಗಿರ್ತೀವಿ ಅದೇ ಫೀಲ್ಡ್ ಇಂದ ಅಟ್ ಟೈಮ್ ನಾವ್ ಎಲ್ಲಿ ರೀಚ್ ಆಗಿರ್ತೀವಿ ಅದೇ ಟೈಮ್ ಇಂದ ಅಟ್ ಎ ಟೈಮ್ 10 ಗಂಟೆಗೆ ನಾವು ಏನ್ ಮಾಡ್ತೀವಿ ತಮ್ಮ ಸೆಲ್ಫಿ ತೆಗೆದು ಆ ಗ್ರೂಪ್ ಗೆ ಸೇವ್ ಮಾಡಿ ವರ್ಕ್ ಒಳಗೆ ನಾವು ಇಂಪ್ಲಿಮೆಂಟ್ ಮಾಡೋದು ತುಂಬಾ ಸಮಯ ಸಿಗ್ತಾ ಇದೆ ಈ ಸೂಪರ್ ಐಡಿಯಾದಿಂದ ಸಾರ್ವಜನಿಕರಿಗೂ ಪಿಡಿಒಗಳು ಕಚೇರಿಯ ಸಮಯದಲ್ಲೇ ಸಿಗ್ತಾ ಇದ್ದು ಸಿಇಒ ರಮೇಶ್ ದೇಸಾಯಿ ಪ್ಲಾನ್ ಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಸಂಕನಗೌಡ ಎಂ ದೇವಿಕೋಪ ನ್ಯೂಸ್ 18 ಕನ್ನಡ ಹಾವೇರಿ ತುಮಕೂರು ಸ್ಮಾರ್ಟ್ ಸಿಟಿ ಕಾಮಗಾರಿಯ ಹಳ್ಳ ಹಿಡಿದು ಹೋಗಿದೆ ನಿರೀಕ್ಷಿತ ಪ್ರಗತಿ ಕಂಡಿಲ್ಲ ನಗರ ತುಂಬೆಲ್ಲ ಹಳ್ಳ ಗುಂಡಿಗಳು ಸದಾ ಸಾರ್ವಜನಿಕರಿಗೆ ಧೂಳಿನ ಮಜ್ಜನವಾಗ್ತಾ ಇದೆ ಇದರಿಂದ ಬೇಸತ್ತಂತ ಸಾರ್ವಜನಿಕರಿಂದ ಸಾವಿರಾರು ದೂರುಗಳು ಬಂದಿದ್ವು ತಕ್ಷಣ ಕಾರ್ಯಪ್ರವೃತ್ತರಾದಂಥ ಸ್ಮಾರ್ಟ್ ಸಿಟಿ ಮ್ಯಾನೇಜರ್ ಐಎಎಸ್ ಅಧಿಕಾರಿ ಟಾಬು ಬಾಲನ್
ಗುತ್ತಿಗೆದಾರರಿಗೆ ಬರೋಬ್ಬರಿ 1.53 ಕೋಟಿ ರೂಪಾಯಿ ದಂಡ ಹಾಕಿ ಬಿಸಿಯನ್ನು ಮುಟ್ಟಿಸಿದ್ದಾರೆ. ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳಲ್ಲಿ ನಿರೀಕ್ಷಿತ ಪ್ರಗತಿ ಸಾಧಿಸದ 11 ಗುತ್ತಿಗೆದಾರರಿಗೆ 1.53 ಕೋಟಿ ರೂಪಾಯಿ ದಂಡ ವಿಧಿಸುವ ದಿಟ್ಟ ಕ್ರಮ ಕೈಗೊಳ್ಳಲಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೊಂಡಿರುವ ವಿವಿಧ ಕಾಮಗಾರಿಗಳ ಪ್ರಗತಿಯ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತವೆ. ಕಾಮಗಾರಿ ಚುರುಕುಗೊಳಿಸುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಕಾಮಗಾರಿ ನಡೀತಾ ಇರುವ ಸ್ಥಳಗಳಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಿ ನಿಗದಿತ ಅವಧಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ಆದೇಶಿಸಲಾಗಿತ್ತು. ಆದೇಶವನ್ನು ಉಲ್ಲಂಘಿಸಿದ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಒಣರಸ್ತೆಗಳ ಅಭಿವೃದ್ಧಿ ಕಾಮಗಾರಿ ನಡೆಸ್ತಾ ಇದ್ದ ಆರ್ಎಂಎನ್ ನಿರ್ಮಾಣ ಸಂಸ್ಥೆಗೆ 541,630 ರೂಪಾಯಿ ಹಾಗೂ ಅಶೋಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಸ್ತಾ ಇದ್ದ ಸಿದ್ಧಾರ್ಥ ಸಿವಿಲ್ ವರ್ಕ್ ಸಂಸ್ಥೆಗೆ 26,97,720 ರೂಪಾಯಿ ಮತ್ತು ಅಮಾನಿಕೆರೆ ರಕ್ಷಣೆ ಮತ್ತು ಅಭಿವೃದ್ಧಿ ಸರಿಯಾಗಿ ನಿರ್ವಹಿಸದ ಆರ್ಎನ್ಎಸ್ ಸಂಸ್ಥೆಗೆ 23,42,262 ರೂಪಾಯಿ ದಂಡ ವಿಧಿಸಲಾಗಿದೆ. ಡಾಕ್ಟರ್ ರಾಧಾಕೃಷ್ಣ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇದ್ದ ಶ್ರೀನಿವಾಸ್ ನಿರ್ಮಾಣ ಸಂಸ್ಥೆ, ಭಗವಾನ್ ಮಹಾವೀರ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದ ಸುಧಾಕರ್ ಪರಿಟಾಲ, ಮಹಿಳಾ ಥೀಮ್ ಪಾರ್ಕ್ ನಿರ್ಮಾಣದ ಹೊಣೆ ಹೊತ್ತಿದ್ದ ರಾಜೇಗೌಡ, ಟ್ರಾಮಾ ಸೆಂಟರ್ ಕಾಮಗಾರಿ ನಡೆಸ್ತಾ ಇದ್ದ ಕೆಪಿಆರ್ ಸಂಸ್ಥೆ ಸೇರಿದಂತೆ ಒಟ್ಟು 11 ಸಂಸ್ಥೆಗಳಿಗೆ ದಂಡ ಹಾಕಲಾಗಿದೆ. ನಗರ ವ್ಯಾಪ್ತಿಯಲ್ಲಿ ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ವಿವಿಧ ಕಾಮಗಾರಿಗಳನ್ನು ಈಗ ನಡೀತಾ ಇದೆ. ಈ ಕಾಮಗಾರಿಗಳಲ್ಲಿ ಕೆಲವೊಂದು ಕಾಮಗಾರಿಗಳು ಸರಿಯಾದ ಟೈಮ್ಗೆ ಆಗಿದಿಲ್ಲ, ಸ್ವಲ್ಪ ಕಂಪ್ಲೇಂಟ್ಗಳು ಹೇಳಿದರು. ನಾವು ಕೂಡ ಅವರಿಗೆ ಕಟ್ಟುನಿಟ್ಟಾಗಿ ಎಷ್ಟೋ ಸಾರಿ ವಾರ್ನ್ ಮಾಡಿದರೂ ಸಹ ಕೆಲವೊಂದು ಗುತ್ತಿಗೆದಾರರು ಅದಕ್ಕೆ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ನಾವು ಮುಂದಿನ ದಿವಸಗಳಲ್ಲಿ ಡೈಲಿ ವಾಟ್ರಿಂಗ್ ಮಾಡಬೇಕು, ಬೇಗ ಕೆಲಸಗಳನ್ನು ಕಂಪ್ಲೀಟ್ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಥರ ಒಂದು ದಂಡವನ್ನು ವಿಧಿಸಲಾಗಿದೆ. ಭೂಪಾಲನ್ ನಿರ್ಧಾರ ಸ್ವಾಗತಿಸಿರುವ ಮಾಜಿ ಸಚಿವ ಸೊಗಡು ಶಿವಣ್ಣ, ಭ್ರಷ್ಟಾಚಾರದಲ್ಲಿ ಅಧಿಕಾರಿಗಳು ಭಾಗಿಯಾಗಿರೋ ಶಂಕೆ ಇದ್ದು ಈ ಬಗ್ಗೆ ಸಿಎಂಗೆ ದೂರು ನೀಡೋದಾಗಿ ಹೇಳಿದ್ದಾರೆ. ನಾವು ಸ್ಮಾರ್ಟ್ ಸಿಟಿ ಹೆಸರು ಹೇಳ್ಕೊಂಡು ಲೂಟ ಲೂಟ್ 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 ಮಾಡ್ತಾವ್ರೆ. ಅದ್ರ ಬಗ್ಗೆ ನಾನು ಜನಪ್ರತಿನಿಧಿಗಳ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಯಾಕೆಂದ್ರೆ ಒಂದು ಸಾರಿ ಎರಡು ಸಾರಿ ಎಲ್ಲ ಇದೆ, ಎರಡನೇ ಸಾರಿ ಭೂಬಾಲನ ದಂಡ ಹಾಕ್ತಿರೋದು ನಾಚಿಕೆ ಆಗ್ಬೇಕು. ಯಾರನ್ನ ನಾವು ಕೇಳೋಣ? ನಾನು ಅದಕ್ಕೋಸ್ಕರನೇ ನಾನು ಮುಖ್ಯಮಂತ್ರಿಗಳ ತಲೆ ಮಾತಾಡ್ತೀನಿ. ಈ ಮಧ್ಯೆ ದಕ್ಷ ಅಧಿಕಾರಿಯ ವರ್ಗಾವಣೆಗೆ ಕೆಲವರು ಪ್ರಯತ್ನಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದೆ. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಅವರೆಲ್ಲ ಇರೋ ಬರೋ ಸ್ವಲ್ಪ ಮಳೆಯಲ್ಲೇ ಒಳ್ಳೆ ಬೆಳೆಯನ್ನ ಬೆಳೀತಾ ಇದ್ರು. ಇನ್ನೇನ್ ಕೈ ತುಂಬಾ ಕಾಸು ಬರುತ್ತೆ ಅಂತ ಕಾದಿದ್ದೆ ಬಂತು. ಕಾರ್ಖಾನೆಗೆ ಕಬ್ಬು ಹಾಕಿ 2 ವರ್ಷ ಆಯ್ತು, ಆದರೂ ಕೂಡ ಹಣ ಮಾತ್ರ ಅನ್ನದಾತರ ಕೈ ಸೇರಿಲ್ಲ. ಕೋಟಿ ಕೋಟಿ ಹಣ ಕೊಡಬೇಕಿದ್ದಂತ ಮಾಲೀಕ ಹೇಳದೆ ಕೇಳದೆ ಜೂಟ್ ಹೇಳಿದ್ದಾನೆ. ಕಬ್ಬು ಬೆಳೆದವರ ಕಣ್ಣೀರ ಕತೆ ಇಲ್ಲಿದೆ ನೋಡಿ. ಊರಿಗೆಲ್ಲ ಸಿಹಿ ಹಂಚೋ ಕಬ್ಬು ಬೆಳೆಗಾರರ ಬದುಕು ಮಾತ್ರ ಸಿಹಿ ಆಗ್ತಿಲ್ಲ. 2 ವರ್ಷಗಳ ಹಿಂದೆ ಕಾರ್ಖಾನೆಗೆ ಕಬ್ಬು ಹೊಡೆದ ರೈತರು ಹಣಕ್ಕಾಗಿ ಅಲೆದು ಅಲೆದು ಸುಸ್ತಾಗಿ ಹೋಗಿದ್ದಾರೆ. ಡಿಸಿ ಕಚೇರಿಗೂ ಅಲೆದು ಅಲೆದು, ಚಪ್ಪಲಿಯೇ ಸವೆದ್ವೋ ವಿನಃ ಕಾಸು ಮಾತ್ರ ಜೇಬು ಸೇರ್ತಿಲ್ಲ. ಇದು ಬಾಗಲಕೋಟೆ ಜಿಲ್ಲೆ ತೇರದಾಳ ಬಳಿ ಇರೋ ಸಾವರಿಯನ್ ಸಕ್ಕರೆ ಕಾರ್ಖಾನೆ. ಕಾಂಗ್ರೆಸ್ ಮುಖಂಡ ಶಿವಕುಮಾರ್ ಮಲಘಾಣ ಇದರ ಮಾಲೀಕ. 2018-2019 ಸಾಲಿನಲ್ಲಿ ಕಬ್ಬು ಹಾಕಿಸಿಕೊಂಡಿದ್ದ ಶಿವಕುಮಾರ್ 21 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಅಪೆಕ್ಸ್ ಬ್ಯಾಂಕ್ನಲ್ಲಿ 300 ಕೋಟಿ ಸಾಲ ಮಾಡಿ ಇನ್ನೂ ತೀರಿಸಿಲ್ವಂತೆ. ಇದು ಕೋರ್ಟ್ ಮೆಟ್ಟಿಲೇರಿದ್ರೂ ನ್ಯಾಯ ಮಾತ್ರ ಸಿಕ್ಕಿಲ್ಲ. ಆದ್ರೆ ಅವ್ನು ಕಬ್ಬು ತಗೊಂಡ ಬಳಿಕ ಏನ್ ಮಾಡ್ಯಾನ ಅಂದ್ರೆ ಪರಾರನೇ ಆಗಿಬಿಟ್ಟನು. ಪರಾರಾಗಿ ಅಧಿಕಾರಿಗಳಿಗೆ ನಾವು ಕೇಳಿದ್ರ ನೀವು ಆಗ ಬರಿ ಈಗ ಬರಿ ಬರೀ ಒಂದು ಹಾರಿಕೆ ಉತ್ತರ ಅವ್ರು ಹೇಳಕತ್ತಾರು. ಮತ್ತು ಬ್ಯಾಂಕಿನ ಸಾಲದಿಂದ ನಮ್ಗೆ ಹರಾಜುಗಳು ಸಾಕಷ್ಟು ಬರ್ಲಾಕತ್ತವು, ಹರಾಜು ಬರಾಕ್ತವು. ದವಾಖಾನೆ ಖರ್ಚಿಗೆ ಬೇಕು, ಸಾಲಿ ಹುಡುಗರು ಫೀ ಕಟ್ಟಬೇಕು, ಹುಡುಗರು ಇಲ್ದ್ರಿಗೆ ಚಡ್ಡಿ ಕಾಯಿ ಹೊರಗೆ ನಿಂದಿರ್ತಾರು. ತನಗೆ ಸಾಗಲಾರ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಸರ್ಕಾರ ನಾವು ಹಣಿ, ಒಂದು ಜಿಲ್ಲಾ ಅಧಿಕಾರಿ ನಾವು ಹಣಿ ಅಂತ. ನಾವು ಬಾಗಲಕೋಟೆಯಲ್ಲಿ ಇದೊಂದೇ ಅಲ್ಲ, ಇಂಥದ್ದೇ 16 ಕಾರ್ಖಾನೆಗಳಿವೆ. ಎಸ್ಆರ್ ಪಾಟೀಲ್ ಮಾಲೀಕತ್ವದ ಬೀಳಗಿ ಶುಗರ್ಸ್ 26.94 ಕೋಟಿ ಬಾಕಿ ಉಳಿಸಿಕೊಂಡಿದ್ರೆ ಆನಂದ್ ನ್ಯಾಮಗೌಡ ಒಡೆತನದ ಜಮಖಂಡಿ ಶುಗರ್ಸ್ 44.47 ಕೋಟಿ. ಮುರುಗೇಶ್ ನಿರಾಣಿ ನೇತೃತ್ವದ ನಿರಾಣಿ ಶುಗರ್ಸ್ 123 ಕೋಟಿ. ಎನ್ಆರ್ಎನ್ ಕೇನ್ ಪವರ್ ಲಿಮಿಟೆಡ್ 9.71 ಕೋಟಿ.
ಸಂಗಮೇಶ್ ನಿರಾಣಿ ಮಾಲೀಕತ್ವದ ಶ್ರೀ ಸಾಯಿ ಪ್ರಿಯಾ ಶುಗರ್ಸ್ 88 ಕೋಟಿ 81 ಲಕ್ಷ, ಜಗದೀಶ್ ಗುಡಗುಂಟಿ ಒಡೆತನದ ಪ್ರಭು ಲಿಂಗೇಶ್ವರ ಶುಗರ್ಸ್ 141 ಕೋಟಿ 25 ಲಕ್ಷ ಹಣವನ್ನ ಬಾಕಿ ಉಳಿಸಿಕೊಂಡಿದೆ. ಹಾಗೆಯೇ ಜೆಮ್ ಶುಗರ್ಸ್ 77 ಕೋಟಿ 10 ಲಕ್ಷ, ಗೋದಾವರಿ ಶುಗರ್ಸ್ 82 ಕೋಟಿ 29 ಲಕ್ಷ, ಇಂಡಿಯನ್ ಕೇನ್ ಪವರ್ 165 ಕೋಟಿ 13 ಲಕ್ಷ, ಸಹಕಾರಿ ಸಕ್ಕರೆ ಕಾರ್ಖಾನೆ 43 ಕೋಟಿ 77 ಲಕ್ಷ, ಇಐ ಪ್ಯಾರಿ 9 ಕೋಟಿ 23 ಲಕ್ಷ ಹಣ ನೀಡದೆ ರೈತರನ್ನ ಸತಾಯಿಸ್ತಾ ಇದೆ. ರೈತರೆಲ್ಲ ಪ್ರತಿಭಟನೆಗೆ ಇಳಿಯೋ ಬಿಸಿ ಮುಟ್ಟುತ್ತಿದ್ದಂತೆ ಎಚ್ಚೆತ್ತ ಜಿಲ್ಲಾಧಿಕಾರಿಗಳು ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಬಾಕಿ ಬಿಲ್ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ ಎಂದಿದ್ದಾರೆ. ನಡೆಯುವ ಸಂದರ್ಭದಲ್ಲಿ ಅವರು ಸೈರಿಂಗ್ ಶುಗರ್ ಫ್ಯಾಕ್ಟರಿಯ ಮ್ಯಾನೇಜರ್ ಅವರು ಇದಕ್ಕೆ ತಡೆಯಾಜ್ಞೆ ಇದೆ ಟಿಲ್ ಫರ್ದರ್ ಆರ್ಡರ್ಸ್ ಅಂತ ಹೈಕೋರ್ಟ್ ಆರ್ಡರ್ನ ಅವರು ನಮಗೆ ಪ್ರೆಸೆಂಟ್ ಮಾಡಿದ್ರು. ಅಪೆಕ್ಸ್ ಬ್ಯಾಂಕ್ನವರು ಕೊಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಅವರಿಗೆ ಕೊಟ್ಟು ಅವರಿಂದ ಸ್ವೀಕೃತಿ ಪಡೆದಿದ್ದೇವೆ. 5ನೇ ತಾರೀಕು ತಿರ್ಗಾ ಅದನ್ನು ಮುಂದೂಡಿದ್ದೇವೆ. 5ನೇ ತಾರೀಕು ಅವರಿಬ್ಬರು ಬಂದ ಸಮಕ್ಷಮದಲ್ಲಿ ಏನು ಅವರ ಆರ್ಗ್ಯುಮೆಂಟ್ಸ್ ಆಗಿದೆ ಅದರ ಮೇಲೆ ನಾವು ಆದೇಶ ಮಾಡ್ತೇವೆ. ಸಾವರಿಯನ್ ಸಕ್ಕರೆ ಕಾರ್ಖಾನೆ ಮಾಲೀಕರಂತೂ ಕೋಟಿ ಕೋಟಿ ದೋಚಿಕೊಂಡು ಜೂಟ್ ಹೇಳಿದ್ದಾರೆ. ಬೆವರು ಹರಿಸಿ ಕಬ್ಬು ಬೆಳೆದಿದ್ದ ರೈತರು ಮಾತ್ರ ನಿತ್ಯವೂ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ರಾಜಪ್ಪ ಬನ್ನಿದ್ದೀನಿ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಟಪೆಲೋವ್ ಯುದ್ಧ ವಿಮಾನ ಕಾರವಾರಕ್ಕೆ ತರಲಿಕ್ಕೆ 10 ಹಲವು ಗೊಂದಲ ಮತ್ತು ಕೆಲ ರಾಜಕೀಯ ಒತ್ತಡದಲ್ಲಿ ಜೋತು ಬಿದ್ದಿದ್ದ ಒಪ್ಪಂದಕ್ಕೆ ಕೊನೆಗೂ ಅಂಕಿತ ಬಿದ್ದಿದೆ. ಕೊನೆಗೂ ಟಪೆಲೋವ್ ಯುದ್ಧ ವಿಮಾನ ಕಾರವಾರದ ಕಡಲ ತೀರದಲ್ಲಿ ವಿರಾಜಮಾನವಾಗಲಿದೆ. ಆರು ವರ್ಷಗಳ ಹಿಂದೆ ವಾಯುಸೇನೆಯಲ್ಲಿ ನಿವೃತ್ತಿ ಹೊಂದಿದ ಟಪೆಲೋವ್ ಯುದ್ಧ ವಿಮಾನ ಕಾರವಾರಕ್ಕೆ ತಂದು ಮ್ಯೂಸಿಯಂ ಆಗಿ ಪರಿವರ್ತಿಸಿ ಪ್ರವಾಸೋದ್ಯಮಕ್ಕೆ ಹೊಸ ಅಧ್ಯಾಯ ಬರೆಯುವ ಉದ್ದೇಶ ಇತ್ತು. ಈ ಯೋಜನೆ ಆರಂಭದಲ್ಲಿ 16 ಗೊಂದಲಗಳಿದ್ದು ಇವತ್ತು ಆ ಎಲ್ಲಾ ಗೊಂದಲ ಮತ್ತು ರಾಜಕೀಯ ಒತ್ತಡಕ್ಕೆ ತೆರೆ ಬಿದ್ದಿದೆ. ಕಾರವಾರದಲ್ಲೇ ಟಪೆಲೋವ್ ಯುದ್ಧ ವಿಮಾನ ಮ್ಯೂಸಿಯಂ ಆಗಿ ಪರಿವರ್ತನೆಯಾಗಲಿದೆ. ಕಾರವಾರ ನೌಕಾಪಡೆಯ ಫ್ಲಾಗ್ ಆಫೀಸರ್ ಮಹೇಶ್ ಸಿಂಗ್ ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಹರೀಶ್ ಕುಮಾರ್ ಮಧ್ಯೆ ಕಾರವಾರಕ್ಕೆ ಟಪೆಲೋವ್ ಯುದ್ಧ ವಿಮಾನ ತರುವ ಕುರಿತ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಕೇವಲ ಯುದ್ಧ ವಿಮಾನ ಮತ್ತು ಹಡಗು ಮಾತ್ರ ಅಲ್ಲ, ಅಲ್ಲಿ ಪೂರ್ತಿ ನೌಕಾನೆಲೆಯ ಮಾಡೆಲ್ಗಳನ್ನೆಲ್ಲ ಇಟ್ಕೊಂಡು ಹೇಗೆ ನೌಕಾ ದಳ ಕೆಲಸ ಮಾಡ್ತದೆ ಅದನ್ನು ಇಟ್ಟು ಒಂದು ಒಳ್ಳೆಯ ಮ್ಯೂಸಿಯಂ ಮುಂದಿನ ನೌಕಾ ದಿನಾಚರಣೆಯ ಮೊದಲು ಅದಕ್ಕೆ ಇವಾಗಿನ FOK ಮಹೇಂದ್ರ ಸಿಂಗ್ ಅವರು ಬಹಳ ಹುಮ್ಮಸ್ಸಿನಿಂದ ಇಂಟ್ರೆಸ್ಟಿಂದ ಗಮನ ಕೊಟ್ಟ ಕಾರಣ ಇವತ್ತು ನಾವು ಈ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗಿದೆ. ಒಮ್ಮೆ ಒಳಗೆ ಹೋದವನು ಎಲ್ಲವನ್ನು ಕೇವಲ ಯುದ್ಧ ವಿಮಾನ ಮಾತ್ರ ನೋಡಿ ಬರುವುದು ಅಥವಾ ಹಡಗು ಮಾತ್ರ ನೋಡಿ ಬರುವುದಲ್ಲ, ಹೋದ್ರೆ ಎಲ್ಲವನ್ನು ನೋಡ್ಕೊಂಡು ಬರೋ ರೀತಿಯಲ್ಲಿ ಮಾಡ್ತೀವಿ. ಇನ್ನು ಟಪೆಲೋವ್ ಯುದ್ಧ ವಿಮಾನ ಈಗ ಚೆನ್ನೈನಲ್ಲಿದ್ದು ಇದನ್ನ ಕಾರವಾರಕ್ಕೆ ತರಲು 4 ಕೋಟಿ ವೆಚ್ಚ ತಗುಲಲಿದೆ. ಈ ಎಲ್ಲಾ ವೆಚ್ಚವನ್ನ ನೌಕಾಪಡೆ ಭರಿಸಲಿದ್ದು ನಿರ್ವಹಣೆ ವೆಚ್ಚವನ್ನ ಉತ್ತರ ಕನ್ನಡ ಜಿಲ್ಲಾಡಳಿತ ಭರಿಸಲಿದೆ. ಮುಂದಿನ 4 ತಿಂಗಳಲ್ಲಿ ಯುದ್ಧ ವಿಮಾನ ಕಾರವಾರಕ್ಕೆ ಬರಲಿದ್ದು ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿರುವ ವಾರ್ಶಿಪ್ ಮ್ಯೂಸಿಯಂ ಅಂಗಳದಲ್ಲೇ ಇದನ್ನ ಕೂಡ ಇಡಲು ತೀರ್ಮಾನಿಸಲಾಗಿದೆ. ಒನ್ ಆಫ್ ದ ಬಿಗ್ಗೆಸ್ಟ್ ನೇವಲ್ ಬೇಸ್ ಇನ್ ಏಷ್ಯಾ, ಮೋಸ್ಟ್ ಮಾಡರ್ನ್, ಮೋಸ್ಟ್ ವೆಲ್ ಇಕ್ವಿಪ್ಡ್ ಅಂಡ್ ದ ಬಿಗ್ಗೆಸ್ಟ್, ಅಂಡ್ ಐ ಆಮ್ ಗ್ಲಾಡ್ ದಟ್ ದಿಸ್ TU ಮ್ಯೂಸಿಯಂ ವಿಚ್ ಇಸ್ ಗೋಯಿಂಗ್ ಟು ಬಿ ಸೆಟ್ ಅಪ್ ವಿಲ್ ಬಿ ಅ ಯುನೀಕ್ biggest turbo propeller aircraft in the world. Once set up, it will be an iconic structure in the outline of Karwar and it will attract a lot of people. ಕೊನೆಗೂ ಗೊಂದಲದಲ್ಲೇ ಇದ್ದ ಟಪೆಲೋವ್ ಕಾರವಾರಕ್ಕೆ ತರುವ ವಿಚಾರಕ್ಕೆ ತೆರೆ ಬಿದ್ದಿದ್ದು ಕಾರವಾರ ಪ್ರವಾಸೋದ್ಯಮ ಅಭಿವೃದ್ಧಿ ಜೊತೆ ರಕ್ಷಣಾ ಇಲಾಖೆಯ ಮಾಹಿತಿ ನೀಡುವಲ್ಲಿ ಹೊಸ ದಾಪುಗಾಲು ಇಟ್ಟಂತಾಗಲಿದೆ. ದರ್ಶನ್ ನಾಯಕ್, ನ್ಯೂಸ್ 18 ಕನ್ನಡ, ಕಾರವಾರ.